हेलो फ्रेंड्स मंजुनाथ टेक्नीशियन चैनल के स्वागत स्नेहितरे इवत्तु नम्म ओंदु वीडियो दल्लि इवत्तु आर्मेचर वेंडिंग अन्नु माडि तोरिसिदीवि फ्रेंड्स नीवु ओंदु 50 रूपायल्ले नीवु ओंदु रीवेंडिंग अन्नु माड्कोबहुदु आर्मेचर न नोड्तारे फ्रेंड्स नानु इल्लि ओंदु आर्मेचर न क्लीन माडि रेडी माड्कोंडिदीनि सो फ्रेंड्स ई ओंदु आर्मेचर एनप्पा अंतंद्रे बर्न आगित्तु इदरल्लि इरतक्कंत वेंडिंग नानु वेंडिंग न रिमूव माडि साफ्ट न एल्ल पालिश पेपर अल्लि हाकि कम्यूटेटर न नीटा क्लीन माडिदीनि नोड्ता इरबहुदु फ्रेंड्स इल्लि नानु स्लाट गे अवगे स्लाटिंग पेपर कूड न हाकोंडिदीनि वैंडिंग सेफ्टी के नोड़ता फ्रेंड्स नान क्लियर क्लीन रेडी वीडियो वैंडिंग नीति वीडियो तोर्तनी फ्रेंड्स यार नम चल के सब्सक्राइब आगे सब्सक्राइब आगे अंत वीडियो इष्ट आते लाइक फ्रेंड्स इवती वीडियो स्टार्ट बनी नोड़ता इले ना 27 एम एम इतक वैर गेज वैर न तक वैंडिंग वैर नम का फ्रेंड्स वैर न तक इवत ना वैर निम्हे वैंडिंग तोर्तनी फ्रेंड्स फस्ट इदरल्ल बंदिरतक्कंतद्दु याव रीति इत्तु अंत हेळिद्रे फ्रेंड्स इदरल्ल बंदिरतक्कंतद्दु एनिदु वैंडिंग गेज इत्तु अंद्रे 32 इत्तु सो नानु ओंद स्वल्प दप्प इल्ल अंत हेळिबिट्टु नानु गेज न कम्मी तगोंडिदीनि गेज याव रीति कम्मी आगुत्ते आ रीति वैर न थिक्नेस दप्प आगुत्ते सो फ्रेंड्स ई ओंदु वैंडिंग अल्ली नानु माडि तोरिसिनि इवत्तु निमगे वीडियोदल्लि फस्ट आफ् आल् नानु इदरल्लि एष्टु टर्म्स इदे एनिदे अंत हेळिबिट्टु हेळ्तीनि फ्रेंड्स इदरल्लि 24 टर्म्स इरतक्कंत ओंदु कम्यूटेटर् इदे 24 टर्म्स इदे कम्यूटेटर् इदे ಮತ್ತೆ 12 ಸ್ಲಾಟ್ಸ್ ಇರತಕ್ಕಂತ ಸ್ಟೇಟರ್ ಫ್ರೆಂಡ್ಸ್ ಇದು ಆರ್ಮೇಚರ್ ಸಾರಿ ಫ್ರೆಂಡ್ಸ್ 24 ಇದೆ 2.4 2.4 ಎಂಎಂ ಇರತಕ್ಕಂತ ಸ್ಟೇಟರ್ ಸ್ಲಾಟ್ ಇದೆ ಫ್ರೆಂಡ್ಸ್ ಇದು ಕಮ್ಯುಟೇಟರ್ ಅಲ್ಲಿ 24 ಟರ್ಮ್ಸ್ ಇದೆ ಮತ್ತೆ ಏನಿದೆ ಸ್ಟೇಟರ್ ಅಲ್ಲಿ 12 ಟರ್ಮ್ಸ್ ಇದೆ ನಾನು ಆಲ್ರೆಡಿ ನೋಡ್ತಾ ಇರಬಹುದು ಇಲ್ಲಿ ನಾನು ಈಗ ವೈಂಡಿಂಗ್ ರ್ಯಾಫರ್ ಕೂಡ ಹಾಕೊಂಡಿದ್ದೀನಿ ಒಳಗಡೆ 12 ಸ್ಲಾಟ್ಸ್ ಇದೆ 12 ಸ್ಲಾಟ್ಸ್ ಕೂಡ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಿಮಗೆ ವೈಂಡಿಂಗ್ ಮಾಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಬೇಸ್ ಆಗಿ ನಾನು ಇದು ಗ್ರಿಪ್ ಗೆ ಇದನ್ನ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಬೇಕು ಆ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್ ಈಗ ನಾನು ಈಗ ಇದರಲ್ಲಿ ಟರ್ಮ್ಸ್ ಎಷ್ಟು ಹಾಕ್ತೀನಿ ಅಂತ ಕೂಡ ಹೇಳ್ತೀನಿ ಫ್ರೆಂಡ್ಸ್ ನಾನು ಇದಕ್ಕೆ ಒಂದ್ ಕಾಯಿಲ್ ಅಲ್ಲಿ 64 ಟರ್ಮ್ಸ್ ಹಾಕ್ತೀನಿ 64 ಟರ್ಮ್ಸ್ ಅಲ್ಲಿ ಎರಡು ಕಮ್ಯುಟೇಟರ್ ಟರ್ಮಿನಲ್ ಗೆ ಟಚ್ ಆಗುತ್ತೆ ಅದನ್ನ ಯಾವ ರೀತಿ ವೈಂಡಿಂಗ್ ಮಾಡೋದು ಅಂತ ಕೂಡನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿ ಹೇಳಿದೆ ನಿಮಗೆ ಸ್ಟ್ರೇಟ್ ಆಗಿರಬೇಕು ಅಂತ ಹೇಳಿಬಿಟ್ಟು ಇಲ್ಲಿಂದ ಫ್ರೆಂಡ್ಸ್ ಏನಿದೆಯಲ್ಲ ಇದರ ಆಪೋಸಿಟ್ ಆಗಿ 6th ಟರ್ಮ್ ಇಲ್ಲಿ ನಾನು ಪೆನ್ ಇಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಕಾಣಿಸ್ತಿದೆಯಲ್ಲ ಇಲ್ಲಿಂದ ಇಲ್ಲಿ ತನಕ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಗೆ ಪೆನ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸೋ ನಾನೀಗ ಇದಕ್ಕೆ ಒಂದು ರೌಂಡ್ ಹಾಕ್ತೀನಿ ಫ್ರೆಂಡ್ಸ್ ಈಗ ಈ ರೀತಿ ಟರ್ಮಿನಲ್ ನ ಒಂದು ರೌಂಡ್ ಹಾಕ್ತೀನಿ ಒಂದು ರೌಂಡ್ ಹಾಕಿಬಿಟ್ಟು 6th ಸ್ಲಾಟ್ ಅಲ್ಲಿ ಹಾಕಿ ಸೋ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಆ ಸ್ಲಾಟ್ ಇಂದ ಓಪನ್ ಮಾಡ್ತೀನಿ ಸೋ ಫಸ್ಟ್ ರೌಂಡ್ ಆಯ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಸೆಕೆಂಡ್ ಟರ್ಮ್ ಥರ್ಡ್ ಫ್ರೆಂಡ್ಸ್ ಇದೇ ರೀತಿ ನೀವು ಫಸ್ಟ್ 32 ಟರ್ಮ್ಸ್ ನ ಸುತ್ತಕೋಬೇಕಾಗುತ್ತೆ 32 ಟರ್ಮ್ಸ್ ಆಗಿದೆ ನಾನು ಸುತ್ತಕೊಂಡಿದ್ದೀನಿ ನೋಡ್ತಾ ಇರಲ್ಲ ಫಸ್ಟ್ ಒಂದು ಏನಿತ್ತಲ್ಲ ಟರ್ಮಿನಲ್ ಸೋ ಆ ಒಂದು ಟರ್ಮಿನಲ್ ಗೆ ಕನೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಆ ಒಂದು ಟರ್ಮಿನಲ್ ನ ಫ್ರಂಟ್ ಅಲ್ಲಿ ಬರ್ತಕ್ಕಂತ ಎರಡನೇ ಟರ್ಮಿನಲ್ ಗೆ ಕನೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನೋಡ್ತಾ ಇರಬಹುದು ನೀವು ನಾನು ಈ ಟರ್ಮಿನಲ್ ಗೆ ಕನೆಕ್ಟ್ ಮಾಡ್ಕೊಂತೀನಿ ಫಸ್ಟ್ ಮಾರ್ಕ್ ಮಾಡ್ಕೊಂತೀನಿ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಅದು ಕರೆಕ್ಟ್ ಆಗಿ ನೋಡಿ ಮಾರ್ಕ್ ಮಾಡ್ಕೊಂತೀನಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡ ಮೇಲೆ ಇನ್ಸುಲೇಷನ್ ಓಪನ್ ಮಾಡ್ಕೋಬೇಕು ಎಷ್ಟು ಜಾಗ ಇದೆ ಅಷ್ಟು ಜಾಗಕ್ಕೆ ಓಪನ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಇಲ್ಲಿ ಇನ್ಸುಲೇಷನ್ ಓಪನ್ ಮಾಡ್ಕೊಂತೀನಿ ಈಗ ನೀಟಾಗಿ ಇನ್ಸುಲೇಷನ್ ಓಪನ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ವೈಂಡಿಂಗ್ ಒಂದ್ ಸರ್ತಿ ಕನೆಕ್ಟ್ ಆಗೋದು ಡಿಸ್ಕನೆಕ್ಟ್ ಆಗೋದು ಆಗಬಾರದು ಫ್ರೆಂಡ್ಸ್ ಯಾವುದೇ ರೀತಿಯಾಗಿ ಫ್ರೆಂಡ್ಸ್ ಈಗ ಇನ್ಸುಲೇಷನ್ ಅನ್ನು ನಾನು ಓಪನ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರಬಹುದು ನೀವು ಇಲ್ಲಿ ಸೋ ನಾನು ಇಲ್ಲಿ ಇರತಕ್ಕಂತ ಟರ್ಮಿನಲ್ ಗೆ ಕನೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇದಿರಲ್ಲ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಲ್ಲಿ ನಾನು ಟರ್ಮಿನಲ್ ಗೆ ಫೋಲ್ಡ್ ಮಾಡ್ಕೊಂಡು ಇನ್ಸುಲೇಷನ್ ಅನ್ನು ಬಿಚ್ಚಿಕೊಂಡಿದ್ದೆ ಸೋ ಈ ರೀತಿ ಟೈಟ್ ಆಗಿ ಇಟ್ಕೊಂಡು ಇದನ್ನ ಫೋಲ್ಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಫೋಲ್ಡ್ ಮಾಡ್ತೀನಿ ನೀಟಾಗಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಅದಕ್ಕೆ ಟರ್ಮಿನಲ್ ಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಈಗ ನಿಮಗೆ ಯಾವ ರೀತಿ ಸುತ್ತಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಗ ಇದೇನಾಯ್ತಲ್ಲ ಫ್ರೆಂಡ್ಸ್ ಇದರಲ್ಲಿ ಏನಪ್ಪಾ ಅಂತಂದ್ರೆ ಸೋ ಈಗ ನಾವು ಈಗ ಪೋಲ್ ನ ಚೇಂಜ್ ಮಾಡೋವಾಗಿಲ್ಲ ಇದರಲ್ಲಿ ಮತ್ತೆ 32 ಟರ್ಮ್ಸ್ ನ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಸೋ ಇಲ್ಲಿ ಏನಿದೆ ಕಮ್ಯುಟೇಟರ್ 2 ಸ್ಲಾಟ್ಸ್ ಆಗುತ್ತೆ ಬಟ್ ಏನಿದೆ ಬಟ್ ಒಂದೇ ಕಾಯಿಲ್ ಒಳಗಡೆ ನಾವು ಸುತ್ತಕೋಬೇಕು ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಈಗ ಮತ್ತೆ 32 ನ ನಾವು ಕಂಟಿನ್ಯೂ ಮಾಡೋಣ ಈಗ ನೋಡ್ತಾ ಇರಬಹುದು ನಾನು ಮತ್ತೆ ರಿಟರ್ನ್ 32 ಟರ್ಮ್ಸ್ ಅದೇ ಕಾಯಿಲ್ ಅಲ್ಲಿ ಸುತ್ತಕೊಂಡಿದ್ದೀನಿ ಸೋ ಫ್ರೆಂಡ್ಸ್ ಈಗ ನಾವು ರಿವರ್ಸ್ಲಿ ಇದಕ್ಕೆ ಕನೆಕ್ಟ್ ಮಾಡಬೇಕು ಫ್ರೆಂಡ್ಸ್ ಥರ್ಡ್ ಟರ್ಮ್ ಗೆ ಕನೆಕ್ಟ್ ಮಾಡಬೇಕು ಈಗ ಥರ್ಡ್ ಒನ್ ಕಮ್ಯುಟೇಟರ್ ಗೆ ಕನೆಕ್ಟ್ ಮಾಡಬೇಕು ಸೋ ಈಗ ನಾನು ಈಗ ಕನೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇದಕ್ಕೆ ಸೋ ಈ ರೀತಿ ಕನೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಕನೆಕ್ಟ್ ಮಾಡ್ಕೊಂಡ ನಂತರ
ಇದೇನಿದೆಯಲ್ಲ ಇದಕ್ಕೆ ಈ ಒಂದು ಭಾಗದಲ್ಲಿ ಇನ್ಸುಲೇಷನ್ ತಗೋಬೇಕು ಫ್ರೆಂಡ್ಸ್. ಈಗ ಇನ್ಸುಲೇಷನ್ ತಗೋಬೇಕು. ಸೊ ಫ್ರೆಂಡ್ಸ್ ಇಲ್ಲಿ ನಾನು ಇನ್ಸುಲೇಷನ್ ತಗೊಂಡಿದ್ದೀನಿ. ಇದನ್ನು ಹಾಗೆ ಈಗ ನೀಟಾಗಿ ಫೋಲ್ಡ್ ಮಾಡ್ಕೋತೀನಿ ಫ್ರೆಂಡ್ಸ್. ಇದನ್ನು ಸೊ ಫ್ರೆಂಡ್ಸ್ ಇಲ್ಲಿ ನಾನು ಫೋನ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್ ಈಗ ಇದೇ ರೀತಿ ಯಾವ ರೀತಿ ಮಾಡಿದ್ರಲ್ಲ ಫ್ರೆಂಡ್ಸ್ ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ಒಂದು ಕಾಯಿಲ್ಗೆ ಮಾಡಬೇಕು ಫ್ರೆಂಡ್ಸ್. ಯಾವ ರೀತಿಯಪ್ಪ ಅಂತಂತಂದರೆ ಈಗ ಈ ಒಂದು ಕಾಯಿಲಲ್ಲಿ ಹಾಕಿ ಸೇಮ್ ಏನಿದೆಯಲ್ಲ ಈ ಒಂದು ಕಾಯಿಲಲ್ಲಿ ತಗೋಬೇಕು ಫ್ರೆಂಡ್ಸ್. ಈಗ ಟರ್ಮಿನಲ್ಲು ಸೊ ಫ್ರೆಂಡ್ಸ್ ಈಗ ನನಗೆ ಒಂದು ರೌಂಡ್ ಕಂಪ್ಲೀಟ್ ಆಯಿತು. ಸೊ ಸೆಕೆಂಡ್ ರೌಂಡು ಫ್ರೆಂಡ್ಸ್ ಇದೇ ರೀತಿ ನೀವು ಪ್ರತಿಯೊಂದು ಕಾಯಿಲಿಗೂ ಇದೇ ರೀತಿ 32 ಆದಮೇಲೆ ಒಂದು ಕಮ್ಯುಟೇಟರ್ಗೆ ಹಾಕ್ಕೊಂಡು ನೆಕ್ಸ್ಟ್ ಅದೇ ಕಾಯಿಲಲ್ಲಿ 32 ಹಾಕ್ಕೊಂಡು ಫಸ್ಟ್ ಏನಿದೆ ಒಂದು ಕಾಯಿಲಲ್ಲಿ 2 ಕಮ್ಯುಟೇಟರ್ಸ್ಗೆ ಅಟ್ಯಾಚ್ ಮಾಡಬೇಕು. ಇದೇ ರೀತಿ ನೀವು ಫುಲ್ ಕಾಯಿಲ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ ನಾನೀಗ ಕಂಪ್ಲೀಟಾಗಿ ಆರ್ಮಿಚರ್ನ ವೈಂಡಿಂಗ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನಿದು ಹೆವಿಗೋಸ್ಕರ ನಾನು ಮಾಡ್ಕೊಂಡಿರೋದು 800 to 1 kW ತನಕ ಒಂದು ಪವರ್ನ ಕನ್ಸ್ಯೂಮೇಷನ್ ಮಾಡೋದಕ್ಕೋಸ್ಕರ ನಾವು ಈ ಒಂದು ಹೆವಿ ವೈಂಡಿಂಗ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ನಿಮಗೆ ಇಷ್ಟೊಂದು ಹೆವಿ ಬೇಡ ಅಂತಂದರೆ ನಿಮ್ಮ ಪೋಲ್ಸ್ ಆಗಲಿ ಅಥವಾ ಏನಿದೆ ವೈರ್ ಗೇಜ್ನ ಕಮ್ಮಿ ಮಾಡ್ಕೊಂಡ್ರೆ ಸಾಕು, ನಿಮಗೆ ಒಂದು ವೈಂಡಿಂಗ್ ಏನಿದೆ ನಾರ್ಮಲ್ ಸ್ಟೇಜ್ಗೆ ಬರುತ್ತೆ ಫ್ರೆಂಡ್ಸ್. ಇದನ್ನು ಹೆವಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ವಾರ್ನೆಸ್ ಹಾಕಿದ್ರೆ ಇದು ನನಗೆ ಕಂಪ್ಲೀಟ್ ಆಗುತ್ತೆ ವೈಂಡಿಂಗು. ಸೊ ಅದಕ್ಕೋಸ್ಕರ ನಾನು ಟೇಪ್ ಹಾಕಿದ್ದೀನಿ, ವೈಂಡಿಂಗ್ ಬಿಚ್ಕೋಬಾರ್ದು ಅಂತ. ನಾನು ಫುಲ್ ಹೆವಿ ಹಾಕಿದ್ದೀನಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಸ್ಲಾಟ್ಸ್ ಪೂರ್ತಿ ಕವರ್ ಆಗಿದೆ. ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.